ಒಂದು ಊರು ಒಬ್ಬ ವರ್ತಕ ತನ್ನ ಕುದುರೆಯ ಮೇಲೆ ಬಂದು ಕುದುರೆಯನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿದ. ಅದೇ ಹೊತ್ತಿಗೆ ಒಬ್ಬ ಸೈನಿಕ ತನ್ನ ಕುದುರೆಯನ್ನ ತಂದು ಅದೇ ಮರಕ್ಕೆ ಕಟ್ಟಕ್ಕೆ ಹೋಗ್ತಾನೆ. ಆಗ ವರ್ತಕ ಹೇಳ್ತಾನೆ, ನಿನ್ನ ಕುದುರೆಯನ್ನ ಬೇರೆ ಕಡೆ ಕಟ್ಟಪ್ಪ, ಇಲ್ಲಿ ಕಟ್ಟಬೇಡ, ನನ್ನ ಕುದುರೆ ಬಹಳ ಹೊರಟು ಇನ್ನೊಂದ್ ಕುದುರೆ ಹತ್ತಿರಕ್ಕೆ ಬಂತು ಅಂದ್ರೆ ಅದನ್ನ ಗಾಯಗೊಳಿಸುತ್ತೆ, ಸಾಯಿಸಿದ್ರೂ ಸಾಯಿಸಬಹುದು, ಹೇಳಕ್ಕಾಗಲ್ಲ, ಬೇರೆ ಮರಕ್ಕೆ ಕಟ್ಟು ಅಂತ ಹೇಳ್ತಾನೆ ವರ್ತಕ. ಆದ್ರೆ ಸೈನಿಕನಿಗೆ, ಅವನು ಸೈನಿಕ ಅಲ್ವಾ, ಹಾಗಾಗಿ ಸ್ವಲ್ಪ ಅಹಂಕಾರ ಇರುತ್ತೆ, ಏನ್ ಮಹಾ ಆಗ್ಬಿಡುತ್ತೆ, ನೋಡೇ ಬಿಡೋಣ ಅಂತ ಅದೇ ಮರಕ್ಕೆ ಕಟ್ತಾನೆ. ಇವರಿಬ್ರು ತಮ್ಮ ತಮ್ಮ ಕೆಲಸಗಳಿಗೆ ಹೋದ ಮೇಲೆ ಈ ಕುದುರೆಗಳ ನಡುವೆ ಜಗಳ ಆಗುತ್ತೆ. ವರ್ತಕನ ಕುದುರೆ ಸೈನಿಕನ ಕುದುರೆಗೆ ಚೆನ್ನಾಗಿ ಏಟ್ ಮಾಡುತ್ತೆ, ಸೈನಿಕನ ಕುದುರೆ ಕಾಲು ಮುರ್ಕೊಂಡು ಕೆಳಗೆ ಬೀಳುತ್ತೆ. ಇಬ್ರು ಕೆಲಸ ಮುಗಿಸ್ಕೊಂಡ್ ಬರ್ತಾರೆ, ಸೈನಿಕನ ಕುದುರೆ ಕಾಲು ಮುರಿದಿದೆ, ವರ್ತಕನ ಕುದುರೆ ಹೇಷಾರವ ಮಾಡ್ತಾ ಪಕ್ಕದಲ್ಲಿ ನಿಂತಿದೆ. ಸೈನಿಕನಿಗೆ ಕೋಪ ಬರುತ್ತೆ, ನಿನ್ನ ಕುದುರೆ ನನ್ನ ಕುದುರೆಗೆ ಗಾಯ ಮಾಡಿದೆ, ಈಗ ಪರಿಹಾರ ಕಟ್ಟಿಕೊಡು ಅಂತ. ವರ್ತಕ ಹೇಳ್ತಾನೆ, ನಾನು ಯಾಕೆ ಪರಿಹಾರ ಕಟ್ಕೊಡ್ಬೇಕು, ನಾನು ಮೊದಲೇ ಹೇಳಿದೆ ಈ ಮರ ಕಟ್ಟಬೇಡ, ಬೇರೆ ಮರ ಕಟ್ಟು ಅಂತ. ಕಟ್ಟದೇ ಇದ್ದದ್ದು ನಿನ್ ತಪ್ಪು, ನಾನು ಕೊಡಲ್ಲ ಅಂತಾನೆ. ಇಬ್ಬರಿಗೆ ಮಾತು ಮಾತು ಬೆಳೆಯುತ್ತೆ. ಕೊನೆಗೆ ಜನ ಇವರನ್ನ ನ್ಯಾಯಾಧೀಶರ ಹತ್ರ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಧೀಶರ ಹತ್ರ ಹೋದಾಗ ಏನು ನಿಮ್ಮ ಸಮಸ್ಯೆ ಹೇಳಿ ಅಂದಾಗ ಸೈನಿಕ ಮೊದಲು ಹೇಳ್ತಾನೆ, ನೋಡಿ ಸ್ವಾಮಿ, ಈ ರೀತಿ ಇವನ ಕುದುರೆ ಏನಿದೆ ಅದು ನನ್ನ ಕುದುರೆ ಕಾಲನ್ನ ಮುರಿದಿದೆ, ಅದಕ್ಕೆ ಪರಿಹಾರ ಕೊಡು ಅಂದ್ರೆ ಕೊಡ್ತಾ ಇಲ್ಲ, ಏನ್ ಮಾಡೋದು ಅಂತೆಲ್ಲ ಫುಲ್ ಪೂರ್ತಿ ಕಥೆನ ಹೇಳ್ತಾನೆ. ಆದ್ರೆ ನ್ಯಾಯಾಧೀಶ ಕೇವಲ ಸೈನಿಕನ ಮಾತನ್ನ ಕೇಳಿ ನಾನು ತೀರ್ಪು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ವರ್ತಕನೂ ಹೇಳಬೇಕು ಏನಾಯ್ತು ಅಂತ, ಹೇಳಪ್ಪ ಅಂತಾನೆ. ಇವನೇನು ಮಾತಾಡಲ್ಲ, ಬಾಯಿ ಮುಚ್ಕೊಂಡು ನಿಂತಿರ್ತಾನೆ ಸುಮ್ಮನೆ. ಎಷ್ಟು ಸಲ ಪ್ರಶ್ನೆ ಕೇಳಿದ್ರು ಸಹ ಉತ್ತರ ಕೊಡೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ ವರ್ತಕ. ಕೊನೆಗೆ ನ್ಯಾಯಾಧೀಶನಿಗೆ ಏನನ್ಸುತ್ತೆ ಅಂದ್ರೆ, ಬಹುಶಃ ಈ ವರ್ತಕನಿಗೆ ಮಾತು ಬರೋಲ್ಲ ಅಂತ ಕಾಣುತ್ತೆ, ಅದಕ್ಕೆ ಮಾತಾಡ್ತಾ ಇಲ್ಲ, ಹಾಗಾಗಿ ನೀವು ಒಬ್ಬರೇ ಹೇಳಿದಂತ ಮಾತನ್ನ ಆಧಾರ ಇಟ್ಕೊಂಡು ನಾನು ತೀರ್ಪು ಕೊಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಈ ಒಂದು ಪ್ರಕರಣವನ್ನ ನಾನು ವಜಾ ಮಾಡ್ತೇನೆ ಅಂತ ಹೇಳುವಾಗ ತಕ್ಷಣ ಆ ಸೈನಿಕ ಹೇಳ್ತಾನೆ, ಇಲ್ಲ ಸ್ವಾಮಿ, ಮಾತು ಬರುತ್ತೆ, ಅವನಿಗೆ ನಾಟಕ ಮಾಡ್ತಾ ಇದ್ದಾನೆ, ನಾನು ಕುದುರೆನ ಕಟ್ಟಕ್ ಹೋದಾಗ ಅವನು ಹೇಳ್ದ, ಅಪ್ಪ ಈ ಕುದುರೆ ಕಟ್ಟಬೇಡ, ನನ್ನ ಕುದುರೆ ಬಹಳ ಮುಂಡು ಹೊರಟದ್ದು ಒದಿಯುತ್ತೆ ಗಾಯ ಮಾಡುತ್ತೆ, ಕಟ್ಟಬೇಡ, ಬೇರೆ ಮರಕ್ಕೆ ಕಟ್ಟು ಅಂತ ಹೇಳ್ದ, ನಾನು ಕಟ್ಟಲಿಲ್ಲ, ಈಗ ನೋಡಿದ್ರೆ ಮಾತು ಬರಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ ನೋಡಿ ಅಂದಾಗ ಎಲ್ಲರಿಗಿಂತ ಮೊದಲು ನ್ಯಾಯಾಧೀಶನಾಗ್ತಾನೆ, ನೋಡಿದ್ಯ ಅಪ್ಪ ಸತ್ಯ ವಿಷಯ ನೀನೇ ಒಪ್ಕೊಂಡೆ, ವರ್ತಕ ಹೇಳಿದ್ದ ಕಟ್ಟಬೇಡ ಮರಕ್ಕೆ ಅಂತ, ಆದರೂ ನೀನು ಕಟ್ಟಿದೀಯಾ, ತಪ್ಪು ನಿನ್ನದು, ಹಾಗಾಗಿ ವರ್ತಕನ ಮೇಲೆ ಯಾಕೆ ನೀನು ಆರೋಪ ಹೊರಿಸ್ತೀಯ ಅಂತ ಹೇಳ್ತಾನೆ. ಇಲ್ಲಿ ಆ ವರ್ತಕನ ಜಾಣ್ಮೆ ಏನಿದೆ, ಆ ಜಾಣ್ಮೆಯನ್ನ ನಾವು ಶ್ಲಾಘಿಸಬೇಕಾಗುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ಇದ್ರೇನೆ ಅದು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಹಾಗಾಗಿ ಯಾವಾಗ ಮಾತಾಡಬೇಕು, ಯಾವಾಗ ಮೌನವಾಗಿರಬೇಕು, ಈ ತಾರತಮ್ಯವನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆ.